ಹಾಯ್ ಫ್ರೆಂಡ್ಸ್, ಮಾನವರಲ್ಲಿ ಲೈಂಗಿಕ ಪಕ್ವತೆಯಾದ ನಂತರ ಲೈಂಗಿಕ ವಿಧಾನದಿಂದ ಮಾನವರು ಸಂತಾನೋತ್ಪತ್ತಿ ನಡೆಸುತ್ತಾರೆ. ಈ ವಿಧಾನದಲ್ಲಿ ಪುರುಷ ಸಂತಾನೋತ್ಪತ್ತಿ ಜೀವಕೋಶಗಳು ಸ್ತ್ರೀ ಸಂತಾನೋತ್ಪತ್ತಿಯ ಜೀವಕೋಶಗಳೊಂದಿಗೆ ಬೆಸೆಯುತ್ತವೆ. ಆದರೆ ಈ ಗಂಡು ಮತ್ತು ಹೆಣ್ಣು ಯಾವಾಗ ಅಥವಾ ಯಾವ ವಯಸ್ಸಿನಲ್ಲಿ ಹೇಗೆ ಅವರ ದೇಹದಲ್ಲಿ ಸಂತಾನೋತ್ಪತ್ತಿ ಕೋಶಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ, ಅವರ ದೇಹದಲ್ಲಿ ಯಾವ ಯಾವ ಅಂಗಾಂಗಗಳಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ, ಅವಳು ಅಥವಾ ಅವನು ಪ್ರೌಢಾವಸ್ಥೆಗೆ ಬಂದಿದ್ದಾರೆ ಎಂದು ಗುರುತಿಸುವುದು ಹೇಗೆ ಎಂಬುವಂತಹ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಷ್ಟವಾದರೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ಪ್ರೌಢಾವಸ್ಥೆ ಎಂಬ ಅವಧಿಯ ಆರಂಭದ ವೇಳೆಗೆ ಮಾನವರ ದೇಹವು ಸಂತಾನೋತ್ಪತ್ತಿ ಕೋಶಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಹಾಗಾದರೆ ಯಾವ ವಯಸ್ಸಿನಲ್ಲಿ ಹುಡುಗರು ಮತ್ತು ಹುಡುಗಿಯರು ಈ ಪ್ರೌಢಾವಸ್ಥೆಯನ್ನು ಪ್ರವೇಶಿಸುತ್ತಾರೆ? ಯೋಚಿಸಿ, ಉತ್ತರ ತಿಳಿದಿದ್ದರೆ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಹುಡುಗರು ಮತ್ತು ಹುಡುಗಿಯರು ಈ ಪ್ರೌಢಾವಸ್ಥೆಯನ್ನು ತಲುಪಲು ಯಾವುದೇ ನಿರ್ದಿಷ್ಟ ಗರಿಷ್ಠ ವಯಸ್ಸು ಇರುವುದಿಲ್ಲ. ಆದರೆ ಅವರು ಹದಿಹರೆಯದಲ್ಲಿ ಪ್ರೌಢಾವಸ್ಥೆ ಪ್ರವೇಶಿಸುತ್ತಾರೆ. ಹದಿಹರೆಯವು ಬಾಲ್ಯ ಮತ್ತು ವಯಸ್ಕರ ನಡುವಿನ ಹಂತವಾಗಿದೆ. ಹುಡುಗರು ಮತ್ತು ಹುಡುಗಿಯರಲ್ಲಿ ಪ್ರೌಢಾವಸ್ಥೆಯ ಆಕ್ರಮಣವನ್ನು ನಾವು ಗಮನಿಸಬಹುದು. ಹೇಗೆಂದರೆ, ಅವರ ದೇಹದಲ್ಲಿ ಕೆಲವು ಗಮನಾರ್ಹವಾದ ಬದಲಾವಣೆಗಳು ಸಂಭವಿಸುತ್ತವೆ. ಅವರಲ್ಲಿನ ಹಾರ್ಮೋನ್ ಬದಲಾವಣೆಗಳಿಂದ ಈ ಕೆಲವು ಬದಲಾವಣೆಗಳು ಹುಡುಗರು ಮತ್ತು ಹುಡುಗಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಆರ್ಮ್ಪಿಟ್ಸ್ ಮತ್ತು ತೊಡೆಯ ನಡುವೆ ಜನನಾಂಗದ ಪ್ರದೇಶಗಳಂತಹ ದೇಹದ ಭಾಗಗಳಲ್ಲಿ ದಟ್ಟವಾದ ಕೂದಲು ಬೆಳೆಯುತ್ತದೆ. ಇದಕ್ಕೂ ಮೊದಲು ಆ ಪ್ರದೇಶಗಳು ಕಪ್ಪಾಗಿರಬಹುದು ಅಥವಾ ಯಾವುದೇ ಕೂದಲು ಆ ಪ್ರದೇಶಗಳಲ್ಲಿ ಇರಲಿಲ್ಲ. ತೆಳ್ಳನೆಯ ಕೂದಲು ಕಾಲುಗಳು ಮತ್ತು ತೋಳುಗಳ ಮೇಲೆ ಸಹ ಕಾಣಿಸಿಕೊಳ್ಳಬಹುದು. ಚರ್ಮವು ಆಗಾಗ್ಗೆ ಎಣ್ಣೆಯುಕ್ತವಾಗುತ್ತದೆ ಮತ್ತು ಅವು ಮೊಡವೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಬಹುದು. ಈಗ ಹುಡುಗರಲ್ಲಿ ಮಾತ್ರ ಕೆಲವು ಬದಲಾವಣೆಗಳನ್ನು ಗಮನಿಸಬಹುದು. ಅವುಗಳೆಂದರೆ, ಹುಡುಗನ ಮುಖದ ಮೇಲೆ ಕೂದಲುಗಳು ಬೆಳೆಯುವುದು, ಅಂದರೆ ಗಡ್ಡ ಮೀಸೆಗಳು ಅಭಿವೃದ್ಧಿ, ಗಂಟಲ ಕುಳಿ ದಪ್ಪವಾಗಿ ಆಚೆ ಹುಬ್ಬುವುದು, ಧ್ವನಿಯಲ್ಲಿ ಮಧುರತೆಯಲ್ಲಿ ಬದಲಾವಣೆ, ಅಂದರೆ ಗಡಸು ಧ್ವನಿ ಉಂಟಾಗುತ್ತದೆ. ಅವರ ಶಿಷ್ಣ ದಪ್ಪವಾಗಿ ಹುಬ್ಬುತ್ತದೆ ಮತ್ತು ಸಂಭೋಗಿಸಲು ಪ್ರತಿಕ್ರಿಯಿಸುತ್ತಿರುತ್ತದೆ. ಹಾಗೆ ಹುಡುಗಿಯರಲ್ಲಿ ಮಾತ್ರ ಕಂಡುಬರಬಹುದಂತಹ ಕೆಲವು ಬದಲಾವಣೆಗಳೆಂದರೆ, ಸ್ತನಗಳ ಗಾತ್ರ ಹೆಚ್ಚಾಗಲು ಪ್ರಾರಂಭಿಸುತ್ತದೆ, ಸ್ತನಗಳ ತುದಿಯಲ್ಲಿ ಮೊಲೆತೊಟ್ಟುಗಳ ಚರ್ಮವು ಕಪ್ಪಾಗುತ್ತದೆ, ಕೊನೆಗೆ ಅವರು ಋತುಚಕ್ರವನ್ನು ಪ್ರಾರಂಭಿಸುತ್ತಾರೆ. ಈ ಎಲ್ಲ ಬದಲಾವಣೆಗಳು ದೀರ್ಘಕಾಲದವರೆಗೆ ನಿಧಾನವಾಗಿ ನಡೆಯುತ್ತದೆ. ಆದರೆ ಈ ಬದಲಾವಣೆಗಳು ಎಲ್ಲರಲ್ಲಿಯೂ ನಿಖರವಾದ ವಯಸ್ಸಿನಲ್ಲಿ ಸಂಭವಿಸುವುದಿಲ್ಲ. ಇದು ಆ ವ್ಯಕ್ತಿಯ ಹಾರ್ಮೋನ್ ಮಟ್ಟ ಮತ್ತು ಜೆನೆಟಿಕ್ ಅಥವಾ ಅವರ ವಂಶ ಪರಂಪರೆಯ ತಳಿಶಾಸ್ತ್ರವನ್ನು ಅವಲಂಬಿಸಿರುತ್ತದೆ. ಜನರ ಎತ್ತರ, ತೂಕ, ಚರ್ಮದ ಬಣ್ಣ ಮುಂತಾದ ಸಾಮಾನ್ಯ ದೇಹದ ವೈಶಿಷ್ಟ್ಯಗಳಲ್ಲಿ ವಿಭಿನ್ನವಾಗಿರುವುದರಿಂದ ಜನರು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನು ಹೊಂದಿರುತ್ತದೆ. ದೇಹದ ಕೂದಲು ಬೆಳವಣಿಗೆ, ಗಡ್ಡ ಮತ್ತು ಮೀಸೆಯ ಬೆಳವಣಿಗೆ, ಶಿಶ್ನದ ಗಾತ್ರ, ಸ್ತನಗಾತ್ರ ಇತ್ಯಾದಿಗಳನ್ನು ನಾವು ನೋಡಿದ್ದೇವೆ. ಇವೆಲ್ಲವೂ ಪ್ರೌಢಾವಸ್ಥೆಯಲ್ಲಿ ಆಗುವ ಬದಲಾವಣೆಗಳು. ಆದರೆ ಈ ಬದಲಾವಣೆಗಳು ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಹೇಗೆ ಸಂಭವಿಸಿವೆ? ಪ್ರೌಢಾವಸ್ಥೆಯಲ್ಲಿನ ಈ ಎಲ್ಲ ಬದಲಾವಣೆಗಳು ಸಂತಾನೋತ್ಪತ್ತಿ ಮತ್ತು ಮಗುವಿನ ಜನನದ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.